அப்பா நின்னா பிரீத்தி சுவே ஆசக்தியிந்தா பிரீத்தி சுவே அப்பா நின்னா பிரீத்தி சுவே ஆசக்தியிந்தா பிரீத்தி சுவே எந்தெந்து ஸ்துதிசுவே நினகாகியே தவக்கிசுவே எந்தெந்து ஸ்துதிசுவே நினகாகியே தவக்கிசுவே எல்லாம் நீனே ஐயா நனகே ಬಲಿಯಾಗಿ ನನ್ನ ರಕ್ಷಿಸಿದೆ ಪಾಪವನೆಲ್ಲ ನೀಗಿಸಿದೆ ಬಲಿಯಾಗಿ ನನ್ನ ರಕ್ಷಿಸಿದೆ ಪಾಪವನೆಲ್ಲ ನೀಗಿಸಿದೆ ಬೆಳಕಾಗಿ ಬಂದಿರು ಆಸಕ್ತಿಯಿಂದ ಪ್ರೀತಿಸುವೆ ಅಪ್ಪ ನಿನ್ನ ಪ್ರೀತಿಸುವೆ ಆಸಕ್ತಿಯಿಂದ ಪ್ರೀತಿಸುವೆ ನಿನ್ ಪ್ರೀತಿ ಒಂದೇ ಸಾಕು ರಾಜ ಬೇರೇನು ನನಗೆ ಬೇಡ ದೇವಾ ಹೌದಾಡಿ ಸಾಕು ರಾಜ ಬೇರೇನು ನನಗೆ ಬೇಡ ದೇವಾ ನನ್ನಾಪ್ತ ನೀನಲ್ಲವೇ ಇಂದು ನನ್ನಾಪ್ತ ನೀನಲ್ಲವೇ ಅಪ್ಪ ನಿನ್ನ ಪ್ರೀತಿಸುವೆ ಆಸಕ್ತಿಯಿಂದ ಪ್ರೀತಿಸುವೆ ಅಪ್ಪ ನಿನ್ನ ಪ್ರೀತಿಸುವೆ ಆಸಕ್ತಿಯಿಂದ ಪ್ರೀತಿಸುವೆ ಅನುದಿನ ಆಹಾರ ನೀನೇ ಅಯ್ಯ ಬಾಳಿಗೆ ಬೆಳಕು ನೀನೇ ಅಯ್ಯ ಎಷ್ಟಡಿ ಅನುದಿನ ಆಹಾರ ನೀನೇ ಅಯ್ಯ ನನ್ನ ಬಾಳಿಗೆ ಬೆಳಕು ನೀನೇ ಅಯ್ಯ ಆಶ್ರಯ ನೀನೇ ಅಯ್ಯ ಇಂದು ನನ್ನ ಆಶ್ರಯ ನೀನೇ ಅಯ್ಯ ಅಪ್ಪ ನಿನ್ನ ಪ್ರೀತಿಸುವೆ ಆಸಕ್ತಿಯಿಂದ ಪ್ರೀತಿಸುವೆ ಹೌದು ಡ್ಯಾಡಿ ಅಪ್ಪ ನಿನ್ನ ಪ್ರೀತಿಸುವೆ ಏಸಪ್ಪ ನೋಡಿ ಹೇಳೋಣ ಆಸಕ್ತಿಯಿಂದ ಪ್ರೀತಿಸುವೆ ಮುಂದಿನ ಆಹಾರ ನೀನೇ ಅಯ್ಯ ನನ್ನ ಬಾಳಿಗೆ ಬೆಳಕು ನೀನೇ ಅಯ್ಯ ಹೌದು ಡ್ಯಾಡಿ ಅನುದಿನ ಆಹಾರ ನೀನೇ ಅಯ್ಯ ನನ್ನ ಬಾಳಿಗೆ ಬೆಳಕು ನೀನೇ ಅಯ್ಯ ಆಶ್ರಯ ನೀನೇ ಅಯ್ಯ ಇಂದು ನನ್ನ
ಯೇಸುವೆ ಆಸಕ್ತಿಯಿಂದ ಪ್ರೀತಿಸುವೆ ಅಪ್ಪ ನಿನ್ನ ಪ್ರೀತಿಸುವೆ ಆಸಕ್ತಿಯಿಂದ ಪ್ರೀತಿಸುವೆ ನಿನ್ನದ ಕುರಿಯಾದರೆ ಆರಾಧನೆ ಆರಾಧನೆ ಡ್ಯಾಡಿಯನ್ನ ನೋಡಿ ಹೇಳೋದ ಆರಾಧನೆ ನಿಮಗೆ ಆರಾಧನೆ ಆರಾಧನೆ ಪರಿಶುದ್ಧನೇ ಕರಗಳನ್ನು ಚಾಚಿ ಹೇಳೋಣ ಪಾವನನೇ ಆರಾಧನೆ ನಿಮಗೆ ಆರಾಧನೆ 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 ಐ ವರ್ಷಿಪ್ ಯು ಫಾದರ್ ಆರಾಧನೆ ನಂದೇವರೇ ಆರಾಧನೆ ನಿಮಗೆ ಆರಾಧನೆ 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 ಹಲ್ಲೆಲೂಯ ನಿಮಗೆ ಆರಾಧನೆ ಡ್ಯಾಡಿ ಹಾಗೆ ಕರ್ತನನ್ನು ನೋಡಿ ಆರಾಧನೆ ಮಾಡು ಆತನನ್ನು ಮಹಿಮೆ ಪಡಿಸುವ ಉನ್ನತನೇ ಎಷ್ಟೊಂದು ಕಷ್ಟ ಬಂದ್ರು ನಿಮಗೆ ಸಾಕ್ಷಿಯಾಗಿ ಜೀವಿಸ್ತೇನಪ್ಪ ಓ ನಿನಗೆ ಕರ್ತನೆ ಮೆಚ್ಚುಗೆಯಾಗಿ ಜೀವಿಸ್ತೇನಪ್ಪ ಹಲ್ಲೆಲೂಯ ನನ್ನ ಕರ್ತನೇ ನನಗಾಗಿ ಎಲ್ಲವ ಮಾಡುವವನೇ ಮಾಡಿ ಮುಗಿಸುವವನೇ ಹೌದು ಡ್ಯಾಡಿ ನನಗಾಗಿ ಎಲ್ಲವ ಮಾಡುವವನೇ ಡ್ಯಾಡಿ ಮಾಡಿ ಮುಗಿಸುವವನೇ ನನ್ನ ಭಾರವ ಹೌದು ನನ್ನ ಹೊರೆಯ ನನ್ನ ಭಾರವ ನನ್ನ ಹೊರೆಯ ನಿನ್ ಪಾದದಿ ಇಳಿಸಿರುವೆ ನಿನ್ ಪಾದದಿ ಇಳಿಸಿರು ಹೌದು ಡ್ಯಾಡಿ ನಿನ್ಪಾದದಿ ನನ್ನ ಭಾರ ನನ್ನ ಹೊರೆಯನ್ನೆಲ್ಲ ಇಳಿಸಿರುವೆ ಕರಗಳನ್ನು ಚಾಚಿ ಹೇಳೋಣ ಯೇಸಯ್ಯ ನಿನ್ನಂತಾನೆ ನನ್ನ ಮುಂದೆ ನಿಲ್ಲಿಸಿರುವೆ ಡ್ಯಾಡಿ ಯೇಸಯ್ಯ ನನ್ನ ಕನ್ನೆದುರು ಯಾವಾಗ್ಲೂ ನಿನ್ನ ಇಟ್ಕೊಂಡಿದ್ದೇನೆ ನಿನ್ನಂತಾನೆ ನನ್ ಮುಂದೆ ನಿಲ್ಲಿಸಿರುವೆ ನೀನೆಪ್ಪ ಇನ್ನೊಂದಿಗಿರುವುದೇ ಡ್ಯಾಡಿ ಅಂತರ್ಯದಾಸೆ ಅಯ್ಯ ನಿನ್ ಚಿತ್ತ ಮಾಡು ಹೃದಯದ ತವಕವಯ್ಯ ನನ್ನ ಹೃದಯದ ತವಕವಯ್ಯ ಡ್ಯಾಡಿ ಹಾಲೆಲ್ಲೂ ನಿನ್ ಜೊತೆ ಇರುವುದೇ ನನಗೆ ಆಸೆ ನನಗೆ ತವಕ
ನನ್ನ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಲಾರ್ಡ್ ಹಲ್ಲೆಲೂಯಾ ಕನಿಕರ ದಯೆಯು ದೀರ್ಘ ಶಾಂತಿಯು ಕೃಪೆಯು ಉಳ್ಳವನೇ ಹೌದು ನೀನೆಂತ ಒಳ್ಳೆ ದೇವರಪ್ಪ ಕನಿಕರ ದಯೆಯು ದೀರ್ಘ ಶಾಂತಿಯು ಕೃಪೆಯು ಉಳ್ಳವನೇ ನನ್ನ ಆತ್ಮವ ನಾಶದಿಂದ ನನ್ನ ಆತ್ಮವ ನಾಶದಿಂದ ತಪ್ಪಿಸಿದೆ ನನ್ನ ರಕ್ಷಕನೇ ಹೌದು ರಾಜ ತಪ್ಪಿಸಿದೆ ನನ್ನ ರಕ್ಷಕನೇ ಕರಗಳನ್ನು ಚಾಚಿ ಹೇಳೋಣ ಯೇಸಯ್ಯ ನಿನ್ನಂತಾನೇ ನನ್ನ ಮುಂದೆ ನಿಲ್ಲಿಸಿರುವೆ ಯೇಸಯ್ಯ ಯೇಸಯ್ಯ ನಿನ್ನಂತಾನೇ ನನ್ನ ಮುಂದೆ ನಿಲ್ಲಿಸಿರುವೆ ನನ್ನ ಮುಂದೆ ನಿಲ್ಲಿಸಿರು ನನ್ನೆದುರಿಗೆ ನೀನೆ ಹಲ್ಲೆಲೂಯಾ ಹೌದಪ್ಪ ಯಾವಾಗಲೂ ನಿನ್ನನ್ನು ನನ್ನೆದುರಿಗೆ ಇಟ್ಟುಕೊಂಡಿದ್ದೇನೆ ಓ ಡ್ಯಾಡಿ ಲವ್ ಯು ಡ್ಯಾಡಿ ಪ್ರೇಸ್ ಯು ಡ್ಯಾಡಿ ಹಲ್ಲೆಲೂಯಾ ಗ್ಲೋರಿಫೈ ಯು ಡ್ಯಾಡಿ ಹಲ್ಲೆಲೂಯಾ ಹಲ್ಲೆಲೂಯಾ ಥ್ಯಾಂಕ್ ಯು ಜೀಸಸ್ Thank you, Jesus. 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 Appa, nimage stotra. ಭೂಮಿ ಆಕಾಶಗಳ ನಿರ್ಮಾಣಿಕನೆ ಸರ್ವಶಕ್ತನೆ ಸಾರ್ವಭೌಮನೆ ಎಲ್ಲಾ ಘನತೆಗೂ ಗೌರವಕ್ಕೂ ಮಹಿಮೆಗೂ ನೀನೊಬ್ಬನೇ ಯೋಗ್ಯನು ನಾವು ನಿನ್ನ ಮಕ್ಕಳಾಗಿ ಏಕ ಮನಸ್ಸಿನಿಂದ ನಿನ್ನನ್ನು ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ ನಿನ್ನ ನಾಮವನ್ನು ಮೇಲೆತ್ತಿ ಘನಪಡಿಸುತ್ತೇವೆ ನಿನ್ನನ್ನು ಗೌರವಿಸುತ್ತೇವೆ ಸ್ವಾಮಿ ಥ್ಯಾಂಕ್ ಯು ಲಾರ್ಡ್ ವಿ ಲವ್ ಯು ಜೀಸಸ್ ವಿ ಲವ್ ಯು ಹೋಲಿ ಸ್ಪಿರಿಟ್ ವಿ ಲವ್ ಯು ಫಾದರ್ ಎಲ್ಲ ಘನತೆ ಗೌರವ ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ Amen. 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 Hallelujah. Thank you. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ಪ್ರಾರ್ಥನೆಗೆ ಮತ್ತು ಧ್ಯಾನಕ್ಕೆ ಅನುಕೂಲವಾಗುವಂತೆ ಲೂಕನ ಸುವಾರ್ತೆ 2:14 ವಚನವನ್ನು ಓದ್ರಿ ಥ್ಯಾಂಕ್ ಯು ಜೀಸಸ್ ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ ಅದನ್ನು ನಾವು ಧ್ಯಾನ ಮಾಡ್ತಾ ಬಂದ್ವಿ ಹೇಗೆಲ್ಲ ನಾವು ದೇವರನ್ನ ಮಹಿಮೆ ಪಡಿಸ್ಬೋದು ಅಂತ ಹೇಳಿ ಒಬ್ಬ ವ್ಯಕ್ತಿ ದೇವರನ್ನ ಕಂಡುಕೊಂಡ ಮೇಲೆ ರಕ್ಷಣೆ ಹೊಂದಿದ ಮೇಲೆ ಅವನ ಜೀವಿತದಲ್ಲಿ ಆಗಬೇಕಾಗಿರುವ ಮೊದಲನೇ ಕೆಲಸ ದೇವರಿಗೆ ಮಹಿಮೆ ಮನುಷ್ಯರೊಳಗೆ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಹಲ್ಲೆಲೂಯಾ ಯೇಸುವಿನ ಜನನ ಮನುಷ್ಯರೊಳಗೆ ಸಮಾಧಾನ ಎಲ್ಲಿ ಯಾರ ಹೃದಯದಲ್ಲಿ ಯೇಸುವಿನ ಜನನ ಆಗ್ತದೋ ಅವರೊಳಗೆ ಆಗುವಂಥ ಮೊದಲನೇ ಒಂದು ಕಾರ್ಯ ಸಮಾಧಾನ ಹಲ್ಲೆಲೂಯಾ ಯೇಸು ಎಂಟ್ರಿ ಆದ ತಕ್ಷಣ ನಿಮಗೆ ಮೊದಲನೇದಾಗಿ ಸಿಕ್ಕುವುದು ಸಮಾಧಾನ ಸಮಾಧಾನವನ್ನು ಅನುಭವಿಸ್ತಾ ಇದ್ದೀರಾ ಹಲ್ಲೆಲೂಯಾ ದೇವರನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ ಆತ್ಮಿಕ ಜೀವಿತದಲ್ಲಿ ನಾವೆಷ್ಟೆಷ್ಟೋ ಸನ್ನಿವೇಶಗಳನ್ನು ಹಾದು ಬರ್ತೀವಿ ನಾವು ರಕ್ಷಣೆ ಹೊಂದಿದ್ದರೂ ಸಹ ನಮಗೆ ಹೋರಾಟಗಳು ತಪ್ಪಿಲ್ಲ ಹಲವಾರು ಸನ್ನಿವೇಶಗಳಲ್ಲಿ ನಮಗೆ ಹೋರಾಟ ಮಾನಸಿಕವಾಗಿ ಹೋರಾಟ ಆರ್ಥಿಕವಾಗಿ ಹೋರಾಟ ಹಲವಾರು ಹೋರಾಟಗಳಿವೆ
ಅವುಗಳ ಮಧ್ಯದಲ್ಲಿ ಒಂದು ದೈವಿಕ ಸಮಾಧಾನವನ್ನು ಅನುಭವಿಸುವುದು ರಕ್ಷಣೆ ಹೊಂದಿದ ನಮ್ಮ ಜನ್ಮ ಹಕ್ಕು. ಹಲ್ಲೆಲೂಯಾ. ಯಾಕಂದರೆ ಯೇಸುವಿನ ಜನನದಲ್ಲಿ ಡಿಕ್ಲೇರ್ ಆಗಿದಂತಹ ಒಂದು ವಿಚಾರ ಏನಂದರೆ ಮನುಷ್ಯರೊಳಗೆ ಸಮಾಧಾನ, ಆರೋಗ್ಯ ಇದೆ, ಬಿಡುಗಡೆ ಇದೆ, ಅದೆಲ್ಲ ಇದೆ, ಆಮೇಲೆ ಅದೆಲ್ಲ ನೋಡ್ಕೊಳ್ಳೋಣ. ಅದೆಲ್ಲದರ ಮೂಲ ತಿರುಳು ಸಮಾಧಾನ, ಮನುಷ್ಯರೊಳಗೆ ಸಮಾಧಾನ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೋಹಾನನ ಸುವಾರ್ತೆ 20:19 ವಚನವನ್ನು ಓದಿ. ಯೋಹಾನ 20. ಭಯದಿಂದ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಅವರ ನಡುವೆ ಬಂದು ನಡುವೆ ನಿಂತು ನಿಮಗೆ ಸಮಾಧಾನ ಆಗಲಿ. ಶಿಷ್ಯರು ಭಯಭ್ರಾಂತರಾಗಿದ್ದಾರೆ. ಇನ್ನು ನಮ್ಮ ಭವಿಷ್ಯ ಏನಾಗುತ್ತೋ ಅಂತ ಹೇಳಿ ಯಹೂದ್ಯರಿಗೆ ಹೆದರಿ ಬಾಗಿಲಾಕ್ಕೊಂಡಿದ್ದಾರೆ. ಮಧ್ಯದಲ್ಲಿ ಬಂದ ಯೇಸು ಮೊದಲು ಅವ್ರಿಗೆ ಹೇಳಿದ್ದು ನಿಮಗೆ ಸಮಾಧಾನ. ಅಲ್ಲೆಲು. ಯಾರಾದರೂ ನೆಮ್ಮದಿ ಇಲ್ಲದೆ ಚಿಂತೆಯಲ್ಲಿ, ಆರ್ಥಿಕವಾದ ಚಿಂತೆ, ಆರೋಗ್ಯದ ಚಿಂತೆ, ಮಕ್ಕಳ ಚಿಂತೆ, ಬಿಸ್ನೆಸ್ನ ಚಿಂತೆ, ನಾನಾ ರೀತಿಯ ಚಿಂತೆಯಲ್ಲಿ ಟೆನ್ಷನ್ನಲ್ಲಿದ್ದೀರಾ, ಇವತ್ತು ಯೇಸುಸ್ವಾಮಿ ನಿಮಗೆ ಹೇಳುವ ಮೊದಲನೇ ಮಾತು ಪೀಸ್ ಬಿ ವಿತ್ ಯು, ನಿಮಗೆ ಸಮಾಧಾನ. ಹಾಲೆಲು. ರಿಸೀವ್ ಇಟ್, ನಂಬಿಕೆಯಿಂದ ರಿಸೀವ್ ಮಾಡ್ಕೊಳ್ಳಿ, ನಿಮಗೆ ಸಮಾಧಾನ. ಆ ಶಿಷ್ಯರು ಗಲಿಬಿಲಿಯಲ್ಲಿದ್ದರು, ಗೊಂದಲದಲ್ಲಿದ್ದರು, ಟೆನ್ಷನ್ಲಿದ್ದರು, ಭಯದಲ್ಲಿದ್ದರು, ಯಹೂದ್ಯರಿಗೆ ಹೆದರಿ, ಯಾಕಂದರೆ ತಮ್ಮ ಗುರುಗಳನ್ನೇ, ತಮ್ಮ ಮಾಸ್ಟರ್ನೇ ಅವರು ಕೊಂದು ಹಾಕ್ಬಿಟ್ಟಿದ್ದಾರೆ, ಇನ್ನು ನಮ್ಮ ಗತಿ ಏನಾಗ್ತದೋ ಅಂತ ಹೇಳಿ ಭಯಪಟ್ಟು ಬಾಗಿಲು ಮುಚ್ಚಿಕೊಂಡಿದ್ದಾರೆ. ಬಹಳ ಭಯ. ಆಗ ಯೇಸು ಸ್ವಾಮಿ ಅವರ ಮಧ್ಯದಲ್ಲಿ ಬಂದು ಅವ್ರು ಹೇಳ್ತಾ ಇದ್ದಾರೆ, ನಿಮಗೆ ಸಮಾಧಾನ. ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿ ನಿಮ್ಮ ನಡುವೆ, ನಿಮ್ಮ ಗಲಿಬಿಲಿ ಗೊಂದಲದ ನಡುವೆ ಯೇಸು ಸ್ವಾಮಿ ನಿಮಗೆ ಹೇಳ್ತಾ ಇದ್ದಾರೆ, ನಿಮಗೆ ಸಮಾಧಾನ. ಹಲ್ಲೆಲೂಯಾ. ಭಯವೇ ಆವರಿಸಿದೆ, ಗೊಂದಲವೇ ಆವರಿಸಿದೆ, ಡೋಂಟ್ ವರಿ, ಕರ್ತನ ಮಾತನ್ನು ನಂಬಿ, ನಿಮಗೆ ಸಮಾಧಾನ. ಹಲ್ಲೆಲೂಯಾ. ಮತ್ತೆ ನೋಡಿ 21 ವಚನದಲ್ಲಿ ಅವರೆಲ್ಲ ಸಂತೋಷಪಟ್ಟರು. ಯೇಸು ಅವರಿಗೆ 21:20-21 ಅದರಲ್ಲಿ ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿದ್ರು. ಏನಂತ ಹೇಳಿ, ನಿಮಗೆ ಸಮಾಧಾನ ಆಗಲಿ. ಹಲ್ಲೆಲೂಯಾ. ಅದೇ ಮಾತನ್ನು ನಿಮಗೆ ತಿರುಗಿ ಹೇಳ್ತೇನೆ, ನಿಮಗೆ ಸಮಾಧಾನ ಆಗಲಿ. ಹಲ್ಲೆಲೂಯಾ. ಯೇಸು ಕೊಡುವಂಥ ಮೊದಲನೇ ಬ್ಲೆಸ್ಸಿಂಗ್ ಸಮಾಧಾನ. ಯೇಸು ಸ್ವಾಮಿಯ ಜನನದಲ್ಲಿ ಈ ಭೂಮಿಯಲ್ಲಿದ್ದ ಜನರಿಗೆ ಸಿಕ್ಕಿದ ಫಸ್ಟ್ ಬ್ಲೆಸ್ಸಿಂಗ್ ಸಮಾಧಾನ. ಯೇಸು ಪುನರುತ್ಥಾನ ಆದಮೇಲೆ ಕೊಟ್ಟ ಮೊದಲನೇ ಬ್ಲೆಸ್ಸಿಂಗ್ ಸಮಾಧಾನ. ನಿಮಗೆ ಸಮಾಧಾನ. ಹಲ್ಲೆಲೂಯಾ. ನಿಮ್ಮ ಟೆನ್ಷನ್ ಹೋಗಲಿ, ನಿಮ್ಮ ಚಿಂತೆ ಹೋಗಲಿ, ನಿಮ್ಮ ಭಯ ಹೋಗಲಿ, ನಿಮ್ಮ ಆತಂಕ ಹೋಗಲಿ, ನಿಮಗೆ ಸಮಾಧಾನ. ಹಲ್ಲೆಲೂಯಾ. ತೋಮನ ಇರಲಿಲ್ಲ. ಮತ್ತೆ ಯೇಸು ಸ್ವಾಮಿ 26 ವಚನದಲ್ಲಿ 8 ದಿನಗಳಾದಮೇಲೆ ಯೇಸು ಸ್ವಾಮಿ ಮತ್ತೆ ಬರ್ತಾ ಇದ್ದಾರೆ. ತೋಮನ್ ಹೇಳಿದ, ನಾನು ನಂಬೋದಿಲ್ಲಪ್ಪ, ಆತನನ್ನು ನೋಡಬೇಕು, ಗಾಯನೆಲ್ಲ ನೋಡಬೇಕು, ಪಕ್ಕೆಯಲ್ಲಿ ಆಗಿರುವ ಗಾಯದಲ್ಲಿ ನನ್ನ ಬೆರಳನ್ನು ಹಾಕಬೇಕು, ಆಗ ನಾನು ನಂಬುವುದು. ಈಗ ಯೇಸು ಸ್ವಾಮಿ ಬರ್ತಾರೆ, ಬಂದ ತಕ್ಷಣ ನೋಡಪ್ಪ ಗಾಯನ ಅಂತ ಹೇಳಲಿಲ್ಲ. ಬಂದ ತಕ್ಷಣ ಏನು ಹೇಳಿದ್ರು? ಆಗ ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು. ಗಾಯ ತೋರಿಸಿದ್ದೆಲ್ಲ, ಪಕ್ಕೆಯ ಗಾಯಗಳನ್ನೆಲ್ಲ ತೋರಿಸಿದ್ದೆಲ್ಲ, ಆಮೇಲೆ ಫಸ್ಟ್ ನಿಮಗೆ ಸಮಾಧಾನ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ಸಮಾಧಾನ. ಇವತ್ತು ಇದನ್ನು ನಮ್ಮದಾಗಿಸಿಕೊಳ್ಳ. ನನಗೆ ಕರ್ತನ ಹೇಳ್ತಾ ಇದ್ದಾನೆ ಸಮಾಧಾನ, ನಿಮಗೆ ಕರ್ತನ ಹೇಳ್ತಾ ಇದ್ದಾನೆ ನಿಮಗೆ ಸಮಾಧಾನ. ಹಲ್ಲೆಲೂಯಾ. ಥ್ಯಾಂಕ್ ಯು. ಯಾಕಿಷ್ಟು ಟೆನ್ಷನ್ ಮಾಡ್ಕೋತಾ ಇದ್ದೀರಿ? ಕರ್ತನ ಹೇಳ್ತಾ ಇದ್ದಾನೆ ನಿಮಗೆ ಸಮಾಧಾನ. ಈ ಪರಿಸ್ಥಿತಿಯಲ್ಲ ನೋಡಿ, ನಾನು ಹೆಂಗೆ ಬ್ರದರ್ ನೆಮ್ಮದಿಯಾಗಿರಲಿ,
ಈ ವಾತಾವರಣದಲ್ಲೇ ನೋಡಿ ನಾನು ಹೇಗೆ ನೆಮ್ಮದಿಯಾಗಿರಲಿ. ಅವುಗಳ ಮಧ್ಯದಲ್ಲಿ ಅದೆಲ್ಲ ಸಮಸ್ಯೆಗಳೆಲ್ಲ ಹಾಗೇ ಬಿದ್ದಿರಲಿ, ಅವುಗಳ ಮಧ್ಯದಲ್ಲಿ ನೀವೊಂದು ಟೆನ್ಷನ್ ಫ್ರೀ ಪೀಸ್ಫುಲ್ ಲೈಫನ್ನು ಲೀಡ್ ಮಾಡಲಿಕ್ಕೆ ದೇವರು ನಿಮಗೊಂದು ಯೋಜನೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಲೋಕದ ಜನರಿಗೆ ಅದೆಲ್ಲ ಸೆಟ್ಲ್ ಆದ್ರೇ ಸಮಾಧಾನ, ಆದರೆ ಯೇಸುಸ್ವಾಮಿ ಹೇಗೆ ಅಂತ ಹೇಳಿದ್ರೆ ಅವುಗಳ ಮಧ್ಯದಲ್ಲೂ ನೀವೊಂದು ನೆಮ್ಮದಿಯ ಜೀವನವನ್ನು ಜೀವಿಸ್ಬೋದು. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ರು ಯೋಹಾನ ಸುವಾರ್ತೆ 14:27 ವಚನದಲ್ಲಿ, 14:27 ಯೋಹಾನ 14:27, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೆ. ಇದು ಡಿವೈನ್ ಪೀಸ್, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಹಾಲೆಲೂಯ. ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಸಮಾಧಾನ ಕೊಡುವುದಿಲ್ಲ, ನನ್ನ ಸಮಾಧಾನವನ್ನು ನಿಮಗೆ ಕೊಡ್ತೀನಿ. ಹಾಲೆಲೂಯ. ಲೋಕವು ಕೊಡುವ ಸಮಾಧಾನ ಹೇಗೆ ಗೊತ್ತಂದ್ರೆ, ಈಗ ನನಗೆ 200,000 ಬೇಕು ಅಂತಂದರೆ 200,000 ಬಂದುಬಿಟ್ರೆ ಆಗ ನೆಮ್ಮದಿ, ಹಿಂಗೆ ಮದುವೆ ಕಾರ್ಯ ನೆರವೇರಿಸ್ತೀನಿ. 200,000 ಬಂತಲ್ಲ, ಸದ್ಯ ಬಂತಲ್ಲ, 200,000 ಬಂತಲ್ಲ, ಈಗ ನಾನು ಕಾರ್ಯ ಮಾಡ್ಬೋದು. ಅದು ಕಾರ್ಯ ಆದ ಮೇಲೆ ಸಮಾಧಾನ ಬರುವುದು ಲೋಕದ ಸಮಾಧಾನ. ಲೋಕದ ಸಮಾಧಾನ. ಆದರೆ ಯೇಸುಸ್ವಾಮಿ ಹೇಳ್ತಾರೆ, ಲೋಕವು ಕೊಡುವ ರೀತಿಯಲ್ಲಿ ನಾನು ಕೊಡೋದಿಲ್ಲ. ಕಾರ್ಯ ಆಗಲಿಲ್ಲ ಅಂದರೆ ಸಮಾಧಾನ ನೆಮ್ಮದಿನೇ ಇರಲ್ಲ. ನೋಡಿ, ಲೋಕ ಪ್ರಕಾರವಾಗಿ ಯಾವುದಾದ್ರೂ ವಿಷಯದಲ್ಲಿ ಟೆನ್ಷನ್ ಮಾಡಿಕೊಂಡಿದ್ರೆ ಅದು ಸರಿಯಾಗಿಬಿಟ್ಟ ಮೇಲೆ ಈಗ ಸಮಾಧಾನ, ನನ್ನ ಮಗಳಿಗೆ ಮದುವೆ ಒಂದಾಯ್ತಲ್ಲ, ಈಗೊಂಥರ ನೆಮ್ಮದಿ. ಆಗೋವರೆಗೆ ನೆಮ್ಮದಿನೇ ಇಲ್ಲ. ಈಗ ಇದು ಲೋಕದ್ದು, ಆದರೆ ಕರ್ತನದ್ದು ಹಾಗಲ್ಲ. ಸಮಸ್ಯೆಗಳು, ಹೋರಾಟಗಳು, ಅವುಗಳ ಮಧ್ಯದಲ್ಲಿ ಅದು ಪರಿಹಾರ ಆಗ್ತದೆ, ಆದರೆ ಅದಕ್ಕೆ ಮೊದಲೇ ಸಮಾಧಾನ ನಿಮಗೆ ಬಂದುಬಿಡ್ತದೆ. ಅದಕ್ಕೆ ದೇವ್ರ ಮಕ್ಕಳು ಏನೇ ಕಷ್ಟ ಹೋರಾಟ ಇದ್ದರೂ ಒಂಥರ ಖುಷಿ ಖುಷಿಯಾಗಿ ಓಡಾಡ್ತಾ ಇರ್ತಾರೆ, ಟೆನ್ಷನ್ ಆಗಿರ್ತದೆ. ಅದೇ ಬೇರೆಯವ್ರು ನೋಡಿ, ಸಣ್ಣ ಸಮಸ್ಯೆಗೂ ತಲೆ ಚಚ್ಕೊಂಡು ಏನು ಮಾಡಲಿ, ಎತ್ತ ಮಾಡಲಿ, ಹೇಗೆ ಮಾಡಲಿ, ಎಲ್ಲಿಗೆ ಹೋಗಲಿ, ಯಾರ ಹತ್ರ ಕೇಳಲಿ, ಏನು ಮಾಡಲಿ, ಬಾಯಿ ಬಡ್ಕೋತಾ ಇರ್ತಾರೆ. ಆದರೆ ದೇವ್ರ ಮಕ್ಕಳ ಜೀವಿತದಲ್ಲಿ ಹಾಗಲ್ಲ. ಆ ಸಮಾಧಾನ ಬಂದುಬಿಟ್ಟಿರ್ತದೆ. ಆ ಸಮಾಧಾನ ಬಂದುಬಿಟ್ಟಮೇಲೆ ಆ ಸಮಾಧಾನದ ಪ್ರಭಾವವನ್ನು ಅದ್ಭುತವಾಗಿ ಅತಿಶಯವಾಗಿ ಕಾಣ್ತೀವಿ. ಹಲ್ಲೆಲೂಯ. ಅದಕ್ಕೆ ಪೌಲನು, ಅಪೊಸ್ತಲನಾದ ಪೌಲನು ಇದನ್ನು ಗ್ರಹಿಕೆಗೆ ಮೀರಿದ ಸಮಾಧಾನ ಅಂತ ಹೇಳ್ತಾನೆ. ಬೇರೆ ಪೀಪಲ್, ಬೇರೆ ಜನ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಿಯಾಂಡ್ ದೇರ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4:7 ಫಿಲಿಪ್ಪಿ 4:7, ಆಗ ಫಿಲಿಪ್ಪಿ 4:7, ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿ. ಎಲ್ಲಾ ಗ್ರಹಿಕೆ, ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್. ಲೋಕದವ್ರಿಗೆ ಇದು ಅರ್ಥನೇ ಆಗಲ್ಲ. ದೇವರು ಕೊಡುವಂತ ಸಮಾಧಾನ ಲೋಕದ ಜನರಿಗೆ ಅರ್ಥನೇ ಆಗಲ್ಲ ರೀ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿ, ಇದಕ್ಕೆ ಹೆಸರೇ ದೇವರ ಶಾಂತಿ, ದೇವರು ಕೊಡುವ ಸಮಾಧಾನ. ಹಾಲೆಲೂಯ. ಕ್ರಿಸ್ತನು ನಮ್ಮಲ್ಲಿ ಬಂದಾಗ ಬರುವ ಸಮಾಧಾನ ಇದೆ ನೋಡಿ. ಕ್ರಿಸ್ತನು ನಮ್ಮೊಳಗೆ ಬಂದಾಗ, ನಮ್ಮ ಕೋಣೆಯೊಳಗೆ, ಅವರ ಕೋಣೆಯೊಳಗೆ ಬಂದಾಗ, ನಮ್ಮ ಹೃದಯದೊಳಗೆ ಬಂದಾಗ, ನಮ್ಮ ಜೀವಿತದೊಳಗೆ ಕ್ರಿಸ್ತನು ಬಂದಾಗ ಬರುವ ಆ ಪೀಸ್ ಏನಿದೆ, ಇಟ್ ಈಸ್ ದೇವರ ಪೀಸ್. ಇದು ದೇವರ ಸಮಾಧಾನ. ಇದು ಬಿಯಾಂಡ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ಗ್ರಹಿಕೆಗೆ ಮೀರುವ ದೇವರ ಶಾಂತಿ ನಮ್ಮ ಹೃದಯವನ್ನು, ಯೋಚನೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹಾಲೆಲೂಯ. ಮನುಷ್ಯರ ಗ್ರಹಿಕೆಗೆ ಮೀರಿದ ದೇವರ ಶಾಂತಿ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಬಂದ ತಕ್ಷಣ ಫಸ್ಟು ಕೊಡುವುದು ಸಮಾಧಾನ, ಆಮೇಲೆ ಸೆಟಲ್ಮೆಂಟು. ಬೇರೆಯವ್ರದ್ದೆಲ್ಲ ಸೆಟಲ್ಮೆಂಟು, ಆಮೇಲೆ ಸಮಾಧಾನ. ನಮ್ಮದು ಫಸ್ಟ್ ಸಮಾಧಾನ, ಆಮೇಲೆ ಸೆಟಲ್ಮೆಂಟು. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇದು ಗಾಡ್ಸ್ ಮೆಥಡ್. ಈ ಸಮಾಧಾನ ಬಂದುಬಿಟ್ರೆ ಮಿಕ್ಕಿದೆಲ್ಲ ಆಟೋಮ್ಯಾಟಿಕ್ಕಾಗಿ ನಡೀತದೆ. ಹಾಲೆಲೂಯ. ಈ ಸಮಾಧಾನ ಬರಬೇಕು, ಈ ಸಮಾಧಾನವನ್ನು ಅನುಭವಿಸ್ಬೇಕು. ದೇವರ ಮಕ್ಕಳು ಈ ಸಮಾಧಾನವನ್ನು ಅನುಭವಿಸಬೇಕು. ಅಲ್ಲಿ ನೋಡಿ, ಅಪೊಸ್ತಲನಾದ ಪೌಲನು
ವಿಶ್ ಮಾಡ್ತಾನೆ ನೀವು ಸಮಾಧಾನವನ್ನು ಅನುಭವಿಸ್ರಿ ಅಂತ ಹೇಳಿ. ಯಾಕಂದರೆ ಇದು ನಮಗೆ ಸಿಕ್ಕಿದ ಸೌಭಾಗ್ಯ. ಎರಡು ಯೋಹಾನ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ, ಎರಡು ಯೋಹಾನ ಒಂದು ಮೂರು, ಎರಡು ಯೋಹಾನ ಒಂದು ಮೂರು, ತಂದೆಯಾದ ದೇವರಿಂದಲೂ, ತಂದೆಯಾದ ದೇವರಿಂದಲೂ, ಆ ತಂದೆಯ ಮಗನಾದ ಯೇಸು ಕ್ರಿಸ್ತನಿಂದಲೂ, ಕೃಪೆಯು ಕರುಣೆಯು ಶಾಂತಿಯು ಸತ್ಯಪೂರ್ವಕವಾಗಿಯೂ ಪ್ರೀತಿಪೂರ್ವಕವಾಗಿಯೂ ನಮ್ಮೊಂದಿಗಿರುವವು. ಹಾಲೆಲೂಯಾ. ಅಲ್ಲಿ ಅನೇಕ ವಿಚಾರಗಳಿವೆ, ಅದರಲ್ಲಿ ಒಂದು ಇದೆ ಶಾಂತಿ ಕೂಡ. ಹಾಲೆಲೂಯಾ. ಶಾಂತಿ ನಮ್ಮೊಂದಿಗಿರುವುದು, ದೇವರ ಸಮಾಧಾನ ನಿಮಗೆ ನಿಮ್ಮೊಂದಿಗಿರಲಿ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನಿಮಗೆ ಸಮಾಧಾನ ಇರಲಿ. ಇನ್ನೊಂದು ವಚನವನ್ನು ಓದಿ, ಕೊಲೊಸ್ಸೆ 3:15. ಕೊಲೊಸ್ಸೆ 3:15, ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ಕ್ರಿಸ್ತನ ಸಮಾಧಾನ ನಿಮ್ಮ ಹೃದಯದಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ಹಾಲೆಲೂಯಾ. ಕ್ರಿಸ್ತನ ಸಮಾಧಾನ ನಿಮ್ಮ ಹೃದಯದಲ್ಲಿ ಇರಲಿ. ಬಿಟ್ಬಿಡ್ಬೇಡ್ರಿ, ಈ ಸಮಾಧಾನ ಕಳ್ಕೊಬೇಡ್ರಿ. ಕ್ರಿಸ್ತನಿಂದ ಸಿಗುವಂಥ ಸಮಾಧಾನವನ್ನು ಹೊಂದಿಕೊಳ್ಳ್ರಿ. ಹಾಲೆಲೂಯಾ. ಯೂದನ ಪತ್ರಿಕೆ 1 ಇರೋದು, ಅದರಲ್ಲಿ 2 ದೇವರಿಂದ ಕರೆಯಲ್ಪಟ್ಟ ನಿಮಗೆ ಕರುಣೆಯು ಶಾಂತಿಯು ಪ್ರೀತಿಯು ಹೆಚ್ಚಾಗಲಿ. ಹಾಲೆಲೂಯಾ. ದೇವರಿಂದ ಕರೆಯಲ್ಪಟ್ಟ ನಿಮಗೆ ಕರುಣೆಯು ಶಾಂತಿಯು ಪ್ರೀತಿಯು ಹೆಚ್ಚಾಗಲಿ. ದೇವರ ಶಾಂತಿ ನಿಮ್ಮಲ್ಲಿ ಹೆಚ್ಚಾಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದಾನೆ. ಅದು ಮಾತ್ರ ಅಲ್ಲ, ಪೌಲನ ಪ್ರಾರ್ಥನೆ ಕೂಡ, ದೇವ ಜನರಿಗೋಸ್ಕರವಾಗಿ ಮಾಡಿದ ಪ್ರಾರ್ಥನೆ ಕೂಡ ಅದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15:13 ರೋಮ 15:13. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಲಿ. ಎಲ್ಲಿದೆ ನೋಡಿ, ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಲಿ. ಇವತ್ತು ನಮ್ಮ ಪ್ರಾರ್ಥನೆ ಅಷ್ಟೇ, ನಿಮಗೆ ಒಂದು ಸಮಾಧಾನದ ಜೀವನ ಇರಲಿ, ಟೆನ್ಷನ್ ಇಲ್ಲದ ಜೀವನ. ಅಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ, ಕಂಪನಿಯಲ್ಲಿ ಟೆನ್ಷನ್, ಮನೆಯಲ್ಲಿ ಟೆನ್ಷನ್, ಗಾಡಿ ಓಡಿಸುವಾಗ ಟೆನ್ಷನ್. ಮನಃಶಾಂತಿಯ ಜೀವನ ನಿಮಗೆ ಸಿಗಲಿ. ಹಾಲೆಲೂಯಾ. ಒಂದು ಪೀಸ್ಫುಲ್ ಜೀವನ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2 Thessalonians 3:16 ಓದುವ. 2 Thessalonians 3:16. ಶಾಂತಿದಾಯಕನಾದ ಕರ್ತನು ತಾನೇ ಸದಾಕಾಲದಲ್ಲಿಯೂ ಸಕಲ ವಿಧದಲ್ಲಿಯೂ ನಿಮಗೆ ಶಾಂತಿಯನ್ನು ದಯಪಾಲಿಸಲಿ. ಹಾಲೆಲೂಯಾ. ಇಟ್ ಇಸ್ ಪಾಲ್ಸ್ ಪ್ರೇಯರ್. ದೇವರು ನಿಮಗೆ ಶಾಂತಿಯನ್ನು ದಯಪಾಲಿಸಲಿ. ಹಾಲೆಲೂಯಾ. ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ, ದೇವರು ನಿಮಗೆ ಸಮಾಧಾನದ ದಿನವನ್ನು ಕೊಡಲಿ. ಈ ದಿನ ಪೂರ್ತಿ ಮನ ನೆಮ್ಮದಿಯಿಂದ ಇರಲಿಕ್ಕೆ ದೇವರು ನಿಮಗೆ ಅನುಗ್ರಹ ಕೊಡಲಿ. ಕೆಲಸ ಇದೆ, 108 ಬ್ಯುಸಿ ಇದೆ, ಟೆನ್ಷನ್ ಎಲ್ಲ ಇದೆ, ಅವುಗಳ ಮಧ್ಯದಲ್ಲಿ ಒಂದು ದೈವಿಕ ಸಮಾಧಾನ ನಿಮ್ಮನ್ನು ಆಳ್ವಿಕೆ ಮಾಡಲಿ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ದೇವರ ಯೋಜನೆಯಲ್ಲಿ ಸಮಾಧಾನ ಅನ್ನುವುದು ಮೊದಲನೇ ಸ್ಥಾನವನ್ನು ಹಿಡಿತದೆ. ಯಾಕಂದರೆ ನಾವು ಸಮಾಧಾನವಾಗಿ ಇದ್ರೇ ಮಿಕ್ಕಿದ ಕಾರ್ಯಗಳನ್ನೆಲ್ಲ ಕ್ರಮಬದ್ಧವಾಗಿ ಮಾಡಲಿಕ್ಕೆ. ಇವತ್ತು ಮನುಷ್ಯನಿಗೆ ಬೇಕಾಗಿರೋದು ನೆಮ್ಮದಿ, ಆಸ್ತಿ, ಐಶ್ವರ್ಯ ಇದೆಲ್ಲ ಯಾವುದೇ ಇದ್ದರೂ ಸಹ ನೆಮ್ಮದಿ ಇಲ್ಲ ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ಆ ನೆಮ್ಮದಿಯನ್ನು ಯೇಸು ಕೊಡ್ತಾ ಇದ್ದಾರೆ. ಯೇಸು ಇರುವ ಜಾಗದಲ್ಲಿ ಆ ನೆಮ್ಮದಿ ಇದೆ. ಹಾಲೆಲೂಯಾ.
ಇವತ್ತು ಯಾರಾದರೂ ಅನುಭವಿಸ್ಬೇಕಾದ್ರೆ, ಈ ನೆಮ್ಮದಿನ ಅನುಭವಿಸ್ಬೇಕಾದ್ರೆ ಬೇರಿನ್ಯಾವುದನ್ನು ನೀವು ಹುಡುಕಬೇಡ್ರಿ, ಕರ್ತನು ನಿಮ್ಮೊಳಗೆ ಬರಬೇಕು. ಹಲ್ಲೆಲೂಯ. ಅದನ್ನು ಪ್ರಾರ್ಥನೆ ಸಮಯದಲ್ಲಿ, ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ನಾವು ಸಮಯ ಕಳೆಯುವಾಗ ಕರ್ತನ ಪ್ರಸನ್ನತೆ ನಮ್ಮೊಳಗೆ ಬರ್ತದೆ, ಆಗ ಸಮಾಧಾನ ಸಿಗ್ತದೆ. ಅದನ್ನೇ ನಾವು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದ್ವಲ್ಲ, 4:7 ವಚನ ಓದಿದ್ದೆವು. ಆಗ, ಆಗ ಅಂದರೆ ಯಾವಾಗ? ಆಗ ಅಂದ ತಕ್ಷಣ ನಾನು ಯಾವ, ನಾವು ಪ್ರಶ್ನೆ ಮಾಡಬೇಕು ಯಾವಾಗ. 7 ಹೇಳ್ತದೆ, 6 ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ, ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ, ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು, ದೇವರ ಶಾಂತಿ ನಿಮ್ಮ ಹೃದಯಗಳನ್ನು, ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು, ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹಲ್ಲೆಲೂಯ. ವೆರಿ ಸಿಂಪಲ್. ಪ್ರಾರ್ಥನೆಯಲ್ಲಿರಿ, ಪ್ರಾರ್ಥನೆಯಲ್ಲಿರಿ. ದೈವ ಪ್ರಸನ್ನತೆ, ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಇಳಿದು ಬರ್ತಾರೆ, ನಿಮ್ಮ ಹೃದಯದಲ್ಲಿ ಅನುಭವಿಸ್ತೀರಿ. ಆತನು ಬಂದ ತಕ್ಷಣ ಇಮ್ಮಿಡಿಯೇಟ್ ಸಮಾಧಾನ ಬಂದುಬಿಡ್ತದೆ. ಹಲ್ಲೆಲೂಯ. ಸಮಾಧಾನ ಬಂತು ಅಂತ ಹೇಳಿದ್ರೆ ಕಾರ್ಯ ಆಯಿತು ಅಂತ ಅರ್ಥ. ಲೋಕದಲ್ಲಿ ಎಲ್ಲರದು ಕೆಲಸ ಆದಮೇಲೆ ನೆಮ್ಮದಿ, ಆದರೆ ನಮ್ಮದು ನೆಮ್ಮದಿ ಬಂದಮೇಲೆ ಕೆಲಸ ಆಗ್ತದೆ, ಪರಿಪೂರ್ಣವಾಗಿ ಆಗ್ತದೆ, ನಾವು ನೆನೆಸೋದಕ್ಕಿಂತ ಹೆಚ್ಚಾಗಿ ಆಗ್ತದೆ. ನೀವು ಬೇಕಾದ್ರೆ ನೋಡಿರಿ, ಯಾವುದಾದ್ರೂ ಕಷ್ಟದಲ್ಲಿ ಟೆನ್ಷನ್ಲಿದ್ದೀರಾ, ಜಸ್ಟ್ ಆ ವಿಷಯದಲ್ಲಿ ಪ್ರಾರ್ಥನೆ ಮಾಡಿರಿ. ದೈವ ಪ್ರಸನ್ನತೆ ನಿಮ್ಮನ್ನು ತುಂಬಿಸುವವರೆಗೆ ಪ್ರಾರ್ಥನೆ ಮಾಡಿ. ಸುಮ್ಮನೆ ಆಶೀರ್ವಸಪ್ಪ, ಕಾಪಾಡಪ್ಪ, ಸ್ತೋತ್ರಪ್ಪ ಅಂದ್ಬಿಟ್ಟು ಹೋಗ್ಬಿಡ್ಬೇಡ್ರಿ. ಒಂದು 1/2 ಘಂಟೆ, 1 hour, 2 hours ದೇವರ ಸಮ್ಮುಖದಲ್ಲಿ ಆ ಸಮಸ್ಯೆಯನ್ನು ದೇವರ ಪಾದದಲ್ಲಿ ಇಟ್ಟು ನಿಮ್ಮ ಬಿನ್ನಹನ ಹೇಳಿ ಕರ್ತನ ಹತ್ರ ಬೇಡ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ಸ್ತೋತ್ರ ಮಾಡಿ, ವಿಜ್ಞಾಪನೆ ಮಾಡಿ. ಎಲ್ಲ ಇದರಲ್ಲಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿ ಆತನು ಇದುವರೆಗೆ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಥ್ಯಾಂಕ್ಸ್ ಹೇಳಿ. ಈ ಕಷ್ಟವನ್ನು ಸಹ ಆತನ ಪಾದದಲ್ಲಿಟ್ಟು, ಅಪ್ಪ ನೀನೇ ನನಗೆ ಸಹಾಯ, ನನಗೆ ಬೇರೆ ಯಾರೂ ಇಲ್ಲ, ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲಪ್ಪ ಅಂತ ಹೇಳಿ ಕರ್ತನನ್ನೇ ಆತ್ಕೊಳ್ಳಿ. ನೀವು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಕರ್ತನೇನು ಮಾಡ್ತಾನೆ, ಆತನು ನಿಮ್ಮ ಹೃದಯದಲ್ಲಿ ಎಂಟ್ರಿ ಆಗ್ತಾನೆ. ಹಲ್ಲೆಲೂಯ. ಕರ್ತನ ಸಾನ್ನಿಧ್ಯ ನಿಮ್ಮನ್ನು ಆವರಿಸುತ್ತೆ, ನೀವು ಅದನ್ನು ಫೀಲ್ ಮಾಡ್ಬೋದು. ಎಲ್ಲಿ ದೇವಜನರು ಪ್ರಾರ್ಥನೆ ಮಾಡ್ತಾರೋ ಅಲ್ಲಿ ನಡುವೆ ಆತನಿದ್ದಾನೆ. ಆತ ನಾಮವನ್ನು ಮಹಿಮೆ ಪಡಿಸುವ ಯಾವುದೇ ಸ್ಥಳವಾದರೂ ತಾನು ಬಂದು ಆಶೀರ್ವದಿಸುವುದಾಗಿ ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸಮ್ಮುಖದಲ್ಲಿ ನೀವು ಸಮಯ ಕಳೆಯುತ್ತಾ ಕಳೆಯುತ್ತಾ ಒಂದು ದೈವ ಪ್ರಸನ್ನತೆ ನಿಮ್ಮನ್ನು ಆವರಿಸ್ತದೆ. ಆತನ ಎಂಟ್ರಿ ಆಗ್ತಾನೆ. ಯೇಸು ಎಂಟ್ರಿ ಆದ ತಕ್ಷಣ ನೆಕ್ಸ್ಟ್ ನೀನು ಟೆನ್ಷನ್ ಎಲ್ಲ ಹೊರಟೋಗುತ್ತೆ. ಹಲ್ಲೆಲೂಯ. ಯೇಸು ಎಂಟ್ರಿ ಆದ ತಕ್ಷಣ ಟೆನ್ಷನ್ ಎಲ್ಲ ಪರಾರಿ. ಪ್ರೈಸ್ ದ ಲಾರ್ಡ್. ಆಮೇಲೆ ಬರೀ ಟೆನ್ಷನ್ ಹೋಗಿ ಕೆಲಸ ಹಾಗೆ ಇರೋದಿಲ್ಲ. ಯೇಸು ಅದಕ್ಕಾದ ದಾರಿಯನ್ನು, ಪರ್ಯಾಯ ಮಾರ್ಗವನ್ನು ದೇವರುಂಟು ಮಾಡ್ತಾನೆ. ನಿಮಗೆ ದೊಡ್ಡ ಯೋಚನೆ, ಇದನ್ನು ಹೇಗಪ್ಪ ನಿರ್ವಹಿಸುವುದು, ನಿಭಾಯಿಸುವುದು, ಜಯಿಸುವುದು ಅಂತ ಹೇಳಿ ಟೆನ್ಷನ್ಲಿರ್ತೀರಿ. ಈ ಸಮಾಧಾನ ಬಂದ್ಬಿಟ್ಟ ಮೇಲೆ ನೋಡಿ, ದೇವರ ಕಾರ್ಯವನ್ನು ನೀವು ನೋಡ್ಬೋದು, ದೇವರ ಹಸ್ತವನ್ನು ನೀವು ನೋಡ್ಬೋದು. ನಾನು ತುಂಬ ಕಾರ್ಯಗಳಲ್ಲಿ ರುಚಿ ನೋಡಿದ್ದೇನೆ. ಆ ಸಮಾಧಾನ ಬಂದ್ಬಿಟ್ಟ ತಕ್ಷಣ ನಮಗೆ ಗೊತ್ತಿಲ್ಲ ಹೇಗೆ ಇದು ಪರಿಹಾರ ಆಗುತ್ತೆ ಅಂತ ಹೇಳಿ. ವೆರಿ ಸಿಂಪಲಾಗಿ ನೀವು ನಿಮ್ಮ ಬುದ್ಧಿಗೆ ಎಟಕಿಸದ ಸರಳ ಮಾರ್ಗಗಳು. ಅಯ್ಯೋ ಹೌದು ಇಷ್ಟೇನಾ ಅಂತ ಭಾಳ ಸಿಂಪಲಾಗಿ ಸಮಸ್ಯೆ ಪರಿಹಾರ ಆಗಿಬಿಡ್ತದೆ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜಸ್ಟ್ ಎಂಜಾಯ್ ಗಾಡ್ಸ್ ಪೀಸ್. ದೇವರ ಸಮಾಧಾನವನ್ನು ಎಂಜಾಯ್ ಮಾಡಿ. ಸುಮ್ಮ ಸುಮ್ಮನೆ ಬರೋದಿಲ್ಲ, ಕರ್ತನು ಜನಿಸಿದರೆ ಬರ್ತದೆ, ಕರ್ತನು ನಿಮ್ಮೊಳಗೆ ಬಂದರೆ ಬರ್ತದೆ, ಕರ್ತನಿದ್ದರೆ ಬರ್ತದೆ ಸಮಾಧಾನ, ಕರ್ತನ ಜೊತೆಗಿದ್ದರೆ ಆ ಸಮಾಧಾನ ಸಿಗ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ಆ ಸಾನ್ನಿಧ್ಯ, ಕರ್ತನ ಪ್ರಸನ್ನತೆ ಸಾನ್ನಿಧ್ಯವನ್ನು ಹೆಚ್ಚಾಗಿ ತವಕಪಡಿ, ಕೇಳಿ, ಲಾರ್ಡ್ ಫಿಲ್ ಮೀ, ನನ್ನೊಳಗೆ ವಾಸ ಮಾಡಿ, ನನ್ನ ಜೊತೆಯಲ್ಲಿರಿ, ನನ್ನ ಜೊತೆಯಲ್ಲಿರಿ, ನನ್ನನ್ನು ನಡೆಸಿಯಪ್ಪ ಅಂತ ಹೇಳಿ ನೀವು ಕೇಳಿ. ಆಮೇಲೆ ನೋಡಿ ಆ ಸಮಾಧಾನ ಹೇಗಿರುತ್ತೆ ಅಂತ ಹೇಳಿ, ಆ ಪೀಸ್ ಹೇಗಿರುತ್ತೆ ಅನ್ನೋದು ಅದರ ವಿಶೇಷತೆ ನಿಮಗೆ ಆಮೇಲೆ ಗೊತ್ತಾಗ್ತದೆ. ಹಲ್ಲೆಲೂಯ. ಆ ಸಮಸ್ಯೆ ಬೆಂಕಿಯನ್ನು ಕಂಡ ಮೇಣದಂತೆ ಹಾರಿ ಹೋಗ್ಬಿಡ್ತದೆ. ಹಲ್ಲೆಲೂಯ. ಕೀರ್ತನೆ 97:5 ಭಕ್ತನು ಹೇಳ್ತಾನೆ, ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಸಹ ಮೇಣದಂತೆ ಕರಗಿ ಹೋಗ್ತದೆ. ಹಲ್ಲೆಲೂಯ. ಸಾರ್ವಭೌಮ ಯೆಹೋವನ ಎದುರಿನಲ್ಲಿ
ಪರ್ವತ ಮೇಣದಂತೆ ಕರಗುವುದು. ಇದನ್ನು ಧ್ಯಾನ ಮಾಡುವಾಗ ದೇವರು ಕೊಟ್ಟಂತಹ ಒಂದು ಹಾಡಿದು. ಹಾಲೆಲೂಯಾ. ಕರ್ತನು ಬಂದುಬಿಟ್ರೆ ಸಮಸ್ಯೆಗಳೆಲ್ಲ ಮೇಣದ ಹಾಗೆ ಕರಗಿ ಹೋಗ್ತದೆ. ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಈಸಿಯಾಗಿ ಪರಿಹಾರದ ದಾರಿ ನಮಗೆ ಉಂಟಾಗ್ತದೆ. ನಮಗೆ ಐಡಿಯಾಸ್ ಬರ್ತದೆ ಅದನ್ನು ಸೆಟಲ್ ಮಾಡಲಿಕ್ಕೆ, ಅಥವಾ ದೇವರು ಯಾರನ್ನಾದ್ರೂ ಇಟ್ಟು ಮಾಡ್ತಾರೆ. ನೀವು ನೆನೆಸಿದಾಗೆ ದೊಡ್ಡ ಗಾತ್ರದ ಬೆಟ್ಟದಾಗಿರೋದಿಲ್ಲ, ಅದೆಲ್ಲ ಕರಗಿ ಹೋಗಿಬಿಡ್ತದೆ. ಹಾಲೆಲೂಯಾ. ಸಮಾಧಾನ ಮೊದಲು, ಬೆಟ್ಟ ಕರಗೋದು ನೆಕ್ಸ್ಟು, ಸಮಸ್ಯೆ ನೀಗುವುದು ನೆಕ್ಸ್ಟು. ಸಮಸ್ಯೆ ನೀಗಲಿ ಆಮೇಲೆ ಸಮಾಧಾನ ಅಂತ ಹೇಳಿದ್ರೆ ಅದು ಲೋಕದವರ ಸಮಾಧಾನ. ಕರ್ತನ ಸಮಾಧಾನ ಅಂದರೆ ಸಮಾಧಾನ ಮೊದಲು. ಹಾಲೆಲೂಯಾ. ಯೇಸು ಸ್ವಾಮಿ ಜನಿಸಿದ ತಕ್ಷಣ ಭೂಮಿಗೆ ಕೊಟ್ಟ ಮೊದಲನೇ ಆಶೀರ್ವಾದ ಸಮಾಧಾನ. ಇವತ್ತು ಯೇಸು ಸ್ವಾಮಿ ಬರುವುದಾದರೆ ಮೊದಲು ನಿಮಗೆ ಸಮಾಧಾನವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಹಾಡಾಡ್ತೀವಿ, ನೀ ಹುಡುಕುವ ನೆಮ್ಮದಿ ಕ್ರಿಸ್ತನಲ್ಲುಂಟು, ಇಂದು ನೀ ಬಯಸುವ ಬಿಡುಗಡೆ ಆತನಲ್ಲುಂಟು, ಇಂದು ನೀ ಬಯಸುವ ಬಿಡುಗಡೆ ಆತನಲ್ಲುಂಟು. ಹಾಲೆಲೂಯಾ. ಗಾಡ್ಸ್ ಪ್ರೆಸೆನ್ಸ್, ಗಾಡ್ಸ್ ಪ್ರೆಸೆನ್ಸ್. ಯೇಸು ಬಾಗಿಲನ್ನು ಮುಚ್ಚಿರುವಾಗಲೇ ಒಳಗೆ ಹೋದರು. ಯೇಸು ಸ್ವಾಮಿ ಒಳಗೆ ಹೋದ ತಕ್ಷಣ ಅವರಿಗೆ ಮೊದಲನೇದಾಗಿ ಕೊಟ್ಟಿದ್ದು ಸಮಾಧಾನ. ಹಾಲೆಲೂಯಾ. ಪುನರುತ್ಥಾನ ಆದ ಯೇಸು ಅವರಿಗೆ ಮೊದಲನೇದಾಗಿ ಕೊಟ್ಟಿದ್ದು ಸಮಾಧಾನ. ಮಗುವಾಗಿ ಜನಿಸಿದ ಯೇಸು ಮೊದಲನೇದಾಗಿ ಲೋಕಕ್ಕೆ ಕೊಟ್ಟಿದ್ದು ಸಮಾಧಾನ. ಯಾಕಂದರೆ ಆತನ ವಿಷಯವಾಗಿ ಯೆಶಾಯ ಪ್ರವಾದಿ ಹೇಳ್ತಾನೆ, ಸಮಾಧಾನ ಪ್ರಭು. ಹಾಲೆಲೂಯಾ. ಈಸ್ ದ ಪ್ರಿನ್ಸ್ ಆಫ್ ಪೀಸ್. ಹಾಲೆಲೂಯಾ. ಸಮಾಧಾನದ ಪ್ರಭು. ಆತನು ಸಮಾಧಾನವನ್ನು ಕೊಡುವ ಆತನು. ಸಮಾಧಾನ ಇಲ್ಲದೆ ಯಾರಾದರೂ ಅಲಿತಾ ಇರುವುದಾದರೆ ಸಮಾಧಾನ ಕರ್ತನಲ್ಲಿದೆ. ಒಂದು ನಿಮಿಷ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ನಮ್ಮ ಜಿಲ್ಲೆಯಾದ್ಯಂತ, ನಮ್ಮ ರಾಜ್ಯದಾದ್ಯಂತ ಜನ ಸಮಾಧಾನಕ್ಕಾಗಿ ಎಲ್ಲೆಲ್ಲೋ ಅಳದಾಡ್ತಾ ಇದ್ದಾರೆ. ಆ ಪಾರ್ಕ್ನಲ್ಲಿ ಸ್ವಲ್ಪ ಹೊತ್ತು ಕೂತಿದ್ರೆ ಸಮಾಧಾನ ಬರುತ್ತೆ ಅಂತ ನೆನೆಸ್ತಾರೆ. ಈ ಸಿನಿಮಾ ನೋಡಿದ್ರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ನೆನೆಸ್ತಾರೆ. ಅದೆಲ್ಲ ನೆಮ್ಮದಿಯ ಸೋರ್ಸ್ ಅಲ್ಲ, ಮತ್ತೆ ಅದೇ ಸಮಸ್ಯೆ ಅವ್ರಿಗೆ ಕಾಡುತ್ತೆ. ಸಮಾಧಾನದ ಜಾಗ ಹೊಂದಿದ್ರೆ ಅದು ಕರ್ತನ ಸಾನ್ನಿಧ್ಯ. ಹಾಲೆಲು. ಯೇಸು ಜನಿಸಿದಾಗ ಭೂಮಿಗೆ ಕೊಟ್ಟ ಮೊದಲನೇ ಒಂದು ಕೊಡುಗೆ ಸಮಾಧಾನ. ಇವತ್ತು ಮನುಷ್ಯನಿಗೆ ಬಹಳ ಅಗತ್ಯವಾದದ್ದು ಸಮಾಧಾನ. ಆಸ್ತಿ ಐಶ್ವರ್ಯ ಏನೇ ಇದ್ದರೂ ನೆಮ್ಮದಿ ಇಲ್ಲ ಅಂದರೆ ಎಲ್ಲವೂ ವ್ಯರ್ಥ. ಹಾಲೆಲು. ಸಮಾಧಾನವನ್ನು ಕೊಡಪ್ಪ. ಕ್ರಿಸ್ತನಲ್ಲಿರುವ ಸಮಾಧಾನ. ನನ್ನ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ಈ ಲೋಕವು ಕೊಡುವ ರೀತಿಯಿಂದ ನಾನು ಕೊಡುವುದಿಲ್ಲ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಅಂತ ಹೇಳಿದೆಯಲ್ಲ. ಆ ನಿನ್ನ ಶಾಂತಿ, ನಿನ್ನ ಪ್ರೆಸೆನ್ಸ್ನಲ್ಲಿರುವಂಥ ಶಾಂತಿ, ನಿನ್ನ ಕರ್ತನೇ ಸಾನ್ನಿಧ್ಯದಲ್ಲಿರುವಂಥ ಶಾಂತಿ, ನೀನು ಬಂದಾಗ ನಮಗೆ ಸಿಗುವಂಥ ಶಾಂತಿ. ಹಾಲೆಲೂಯಾ. ಹಾಲೆಲೂಯಾ. ಓ ಶಾಲೋಮ್, ಸಮಾಧಾನ ಪ್ರಭು. ಯು ಆರ್ ಶಾಲೋಮ್, ಜೆಹೋವಾ ಶಾಲೋಮ್, ಸಮಾಧಾನದ ದೇವರಪ್ಪ. ನಮಗೆ ಸಮಾಧಾನ ಕೊಡುವ ಆತನು ಅಪ್ಪ. ಈಗ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವವರು ಯಾರಾದರೂ ಟೆನ್ಷನ್ಲಿದ್ದರೆ, ಚಿಂತೆಯಲ್ಲಿದ್ದರೆ, ಕರ್ತನೆ ಸಮಾಧಾನದ ದಾರಿಯನ್ನು ಕರ್ತನೆ ಹೊಂದಿಕೊಳ್ಳಿಕ್ಕೆ ಕೃಪೆ ಕೊಡು ಸ್ವಾಮಿ. ಚಿಂತೆ ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಿನ್ನ ಸಮ್ಮುಖದಲ್ಲಿ ಸ್ವಲ್ಪ ಹೊತ್ತು ಆ ಚಿಂತೆ ತರುವಂಥ, ಟೆನ್ಷನ್ ತರುವಂಥ ವಿಷಯವನ್ನಿಟ್ಟು ಪ್ರಾರ್ಥನೆ ಮಾಡಲಿಕ್ಕೆ, ನಿನ್ನ ಸಮ್ಮುಖದಲ್ಲಿ ಹತ್ತು ಕಣ್ಣೀರಿಟ್ಟು ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳಲಿಕ್ಕೆ ಅವರಿಗೆ ಕೃಪೆ ಕೊಡಪ್ಪ. ಆ ರೀತಿಯಾಗಿ ನಿನ್ನ ಸಮ್ಮುಖದಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡುವಾಗಲೇ ದೈವ ಸಮಾಧಾನ ಮನಸ್ಸನ್ನು ಹೃದಯವನ್ನು ಆಳ್ವಿಕೆ ಮಾಡ್ತದೆ. ಅದರ ಮೇಲೆ ಎಲ್ಲ ಟೆನ್ಷನ್ ಮೇಲೆ ಎಲ್ಲ ಚಿಂತೆಯ ಮೇಲೆ ಸಮಾಧಾನ ದೊರೆತನ ಮಾಡ್ತದೆ. ಅದು ಅನುಭವಕ್ಕೆ ಬರಲಿ ಅಪ್ಪ, ಅನುಭವಕ್ಕೆ ಬರಲಿ. ಯಾರ್ಯಾರು ಚಿಂತೆಯಲ್ಲಿದ್ದಾರೋ ಅವರಿಗೆ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಸಮಾಧಾನ ಹೊಂದಿಕೊಳ್ಳಿಕ್ಕೆ ದಾರಿ ತೋರಿಸ್ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅವ್ರಿಗೆ ತಿಳುವಳಿಕೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಸಮಾಧಾನ ಪ್ರಭು. ನಮ್ಮ ರಾಜ್ಯದಾದ್ಯಂತ ಎಲ್ಲ ಜನರಿಗೆ ಸಮಾಧಾನ ಕೊಡಪ್ಪ. ಎಲ್ಲ ಜಾತಿ ಜನರಿಗೆ ಸಮಾಧಾನ ಕೊಡಪ್ಪ. ಎಲ್ಲ ಜನಾಂಗದವರಿಗೆ ಸಮಾಧಾನ ಕೊಡು ಸ್ವಾಮಿ. ಈ ಸಮಯದಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವವರಿಗೆ ಸಮಾಧಾನ ಕೊಡಪ್ಪ. ನನ್ನ ಶಾಂತಿಯನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆಯಲ್ಲ ಕರ್ತನೆ, ಪ್ರತಿಯೊಬ್ಬರ ಅನುಭವಕ್ಕೆ ಬರಲಿ. ಭೂಮಿಯಲ್ಲಿ ಮನುಷ್ಯರೊಳಗೆ ಸಮಾಧಾನ, ಹೌದು ಎಲ್ಲ ಗ್ರಹಿಕೆಗೆ ಮೀರುವ ಸಮಾಧಾನ ನೀನು ಬಂದಾಗ. ಹೌದು ಹೌದು, ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಸಮಯ ಕಳೆಯಲಿಕ್ಕೆ ಕೃಪೆ ಕೊಡಪ್ಪ. ನಮಗೆ ನಿನ್ನ ಸನ್ನಿಧಿಯಲ್ಲಿ ಸಮಯ ಕಳೆಯಲಿಕ್ಕೆ ಕೃಪೆ ಕೊಡಪ್ಪ. ಚಿಂತೆ ಟೆನ್ಷನ್ ಅಂತ ಏನೇ ಆದರೂ ಮೊದಲು ನಾವು ಪರಿಹಾರ ಹುಡುಕೋದು ನಿನ್ನ ಸಮ್ಮುಖದಲ್ಲಿರಲಿ. ಅವ್ರ ಹತ್ರ ಇವ್ರ ಹತ್ರ ಓಡಾಡೋದನ್ನ ಬಿಟ್ಟು ನಿನ್ನ ಸಮ್ಮುಖದಲ್ಲಿ ಮೊಣಕಾಲೂರಲಿಕ್ಕೆ ಕರ್ತನೆ, ಅಲ್ಲಿ ಒಂದು ದೈವಿಕ ಸಮಾಧಾನವನ್ನು ಹೊಂದಿಕೊಳ್ಳಲಿಕ್ಕೆ
ನಮ್ಮೆಲ್ಲರಿಗೂ ಕೃಪೆ ಕೊಡಿ, ನಮ್ಮ ರಾಜ್ಯದಂತ ಎಲ್ಲರಿಗೂ ಕೃಪೆ ಕೊಡಿ ಸ್ವಾಮಿ. ನೀವು ಆಶೀರ್ವದಿಸಿ ನಡೆಸಿ ಸಮಾಧಾನ ಪ್ರಭು ಪ್ರತಿಯೊಬ್ಬರ ಹೃದಯದಲ್ಲಿ ಅರಸನಂತೆ ಕರ್ತನೇ ಸಮಾಧಾನವನ್ನು ಮೆರೆ ಮಾಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಸಮಾಧಾನದ ಜೀವನ ಪ್ರತಿಯೊಬ್ಬರದಾಗಿರಲಿ, ಟೆನ್ಷನ್ ಫ್ರೀ ಜೀವನ ಆಗಿರಲಿ. ಅನೇಕರು ನೋಡಿ ಆಶ್ಚರ್ಯಪಡುವ ರೀತಿಯಲ್ಲಿ ಮನರಮ್ಯವಾಗಿ ಎಲ್ಲ ಸಮಯದಲ್ಲೂ ಟೆನ್ಷನ್ ಫ್ರೀ ಆಗಿ ಚಿಂತೆ ಇಲ್ಲದೆ ಸಂತೋಷದಿಂದ ಮನರಮ್ಯವಾಗಿರಲಿಕ್ಕೆ ಸಹಾಯ ನೀಡು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್, ಆಮೆನ್. ತಂದೆಯೇ, ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ದೈವ ಸಮಾಧಾನವನ್ನು ಅವರಿಗೆ ನೀನು ಕೊಡಬೇಕಂತ ಬೇಡಿಕೊಳ್ತೇವೆ. ನೆಮ್ಮದಿಯ ಜೀವಿತವನ್ನು ಕೊಡಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಆರೋಗ್ಯವನ್ನು ಕೊಡಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಥ್ಯಾಂಕ್ ಯು ಲಾರ್ಡ್. ಯಾವ್ಯಾವ ವಿಷಯದಲ್ಲಿ ಟೆನ್ಷನ್ ಮಾಡ್ಕೊಂಡಿದ್ದಾರೋ ಕರ್ತನೆ, ಆ ವಿಷಯದಲ್ಲೆಲ್ಲ ನಿನ್ನ ಅತಿಶಯ ಪ್ರಕಟ ಆಗಲಿ, ನಿನ್ನ ಬಿಡುಗಡೆ ಪ್ರಕಟ ಆಗಲಿ, ಸ್ವಸ್ಥತೆ ಪ್ರಕಟ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಸಮಾಧಾನದ ನೆಮ್ಮದಿಯ ದಿನಗಳನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಹೋಗೋಣ, ಬರೋಣಗಳು ಸುರಕ್ಷಿತವಾಗಿರಲಿ. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡುತ್ತೇವೆ. ಈ ದಿನ ಯಶಸ್ಸಿನ ದಿನ. ಈ ದಿನ ಸೈತಾನನ ಮೇಲೆ ನಾವು ಜಯ ಗಳಿಸುವಂತಹ ದಿನ. ಈ ದಿನ ಮನರಮ್ಯವಾಗಿರುವಂತಹ ದಿನ. ಈ ದಿನ ಆರೋಗ್ಯದ ದಿನ. ಈ ದಿನ ಸುರಕ್ಷತೆಯ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ನೀವು ಹಾಗೆ ನಮ್ಮನ್ನು ಆಶೀರ್ವದಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ನನ್ನ ಮನವೇ ಯಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎದ್ದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.